ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲ ಚಿತ್ರಮಂದಿರ. ಆರಂಭದ ದಿನಗಳಲ್ಲಿಯೇ ಚಿತ್ರಮಂದಿರ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ, ಇಂಗ್ಲಿಷ್ ಚಿತ್ರಗಳನ್ನು ನೋಡಲು ಪಕ್ಕದ ಊರುಗಳಿಂದಲೂ ಇಲ್ಲಿಗೆ ಬರ್ತಾ ಇದ್ದ ಕಾಲ ಬಂದಿತ್ತು. ಆದ್ರೆ ಇದೀಗ ಈ ಚಿತ್ರಮಂದಿರ ತನ್ನ ಗತಕಾಲದ ವೈಭವಕ್ಕೆ ಬಲಿಷ್ಠಾಪ ಹಾಕಿದೆ. ಇದು ಮಂಗಳೂರಿನ ಕಾರ್ಶೀಟ್ ಮತ್ತು ಕುದ್ರೋಳಿಯ ನಡುವೆ ಇರೋ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದ ನ್ಯೂ ಚಿತ್ರ ಟಾಕಿಸ್ತ ಕತೆ. ಜೂನ್ 29, 2017 ಟ್ಯೂಬ್ಲೈಟ್ ಚಿತ್ರದ ಕೊನೆಯ ಪ್ರದರ್ಶನದ ಬಳಿಕ ಚಿತ್ರಮಂದಿರಕ್ಕೆ ಬೀಗ ಜಡಿಯಲಾಗಿದೆ. 1926 ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಪ್ರಥಮ ಚಿತ್ರಮಂದಿರ ಎಂಬ ಹೆಗ್ಗಳಿಕೆಯೊಂದಿಗೆ ಪ್ರಾರಂಭವಾದ ಚಿತ್ರಮಂದಿರವೇ ಹಿಂದೂಸ್ತಾನ್ ಸಿನಿಮಾ. ಬ್ರಹ್ಮಾವರದಲ್ಲಿದ್ದ ಕೊಚ್ಚಿಕಾರ್ ವಿಠಲ್ ದಾಸ್ ಪೈ ಅವರು ಮಂಗಳೂರಿಗೆ ಬಂದು ಒಬ್ಬರು ಪಾಲುದಾರರ ಜೊತೆ ಸೇರಿ ಇಲ್ಲಿನ ಕಾರ್ಶೀಟ್ ಮತ್ತು ಕುದ್ರೋಲಿಯ ಮಧ್ಯೆ ಇರುವ ಸ್ಥಳದಲ್ಲಿ ಈ ಚಿತ್ರಮಂದಿರವನ್ನು ಸ್ಥಾಪಿಸಿದ್ರು. ಆರಂಭದ ದಿನಗಳಲ್ಲಿ ಮುಖ್ಯ ಚಿತ್ರಗಳನ್ನು ಪ್ರದರ್ಶಿಸುತ್ತಿದ್ದ ಈ ಚಿತ್ರಮಂದಿರದಲ್ಲಿ ಚಿತ್ರಕ್ಕೆ ಸಂಗೀತ ಮತ್ತು ಮಾತುಗಳನ್ನು ಪ್ರೇಕ್ಷಕರ ಮಧ್ಯೆ ಪ್ರದರ್ಶನದ ವೇಳೆ 3-4 ಮಂದಿ ನೀಡ್ತಾ ಇದ್ರು. ಮುಖ್ಯಿಯಿಂದ ಟಾಕಿ ಚಿತ್ರಗಳು ಬಂದ ನಂತರ ಟೂರಿಂಗ್ ಟಾಕೀಸ್ ಅನ್ನು ವಿಠಲ್ ದಾಸ್ ಪೈ ಅವರು ಸ್ವಾಧೀನಪಡಿಸಿಕೊಂಡು ತನ್ನೊಬ್ಬನ ಆಡಳಿತದಲ್ಲಿ 1936 ಶ್ರೀ ಚಿತ್ರ ಅನ್ನೋ ಹೆಸರಿನಲ್ಲಿ ಪುನರ್ ಸ್ಥಾಪಿಸಿದ್ರು. ಇದರಲ್ಲಿ ಆರಂಭಿಕ ಪ್ರದರ್ಶನವಾಗಿ ಮುಕ್ತಿ ಅನ್ನೋ ಹಿಂದಿ ಸಿನಿಮಾ ತೆರೆ ಕಾಣುತ್ತೆ. ಇದು ಕೇವಲ ಸಿನಿಮಾ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿರದೆ ಮಂಗಳೂರಿನಲ್ಲಿ ಸಭಾಂಗಣವೇ ಇಲ್ಲದಿರುವ ಆ ಕಾಲದಲ್ಲಿ ಇದೇ ಚಿತ್ರಮಂದಿರದಲ್ಲಿ ಹಲವು ಮದುವೆ ಸಮಾರಂಭಗಳು ನಡೆದಿವೆ. ಭೀಮ್ ಜೋಶಿಯವರ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ರಾಜ್ಕುಮಾರ್ ಅವರ ನಾಟಕಗಳು ಇಲ್ಲೇ ಪ್ರದರ್ಶನಗೊಂಡಿದೆ. ಸಾವಿರದ 1973 ವಿಠಲ್ ದಾಸ್ ಪೈ ಅವರ ಮಕ್ಕಳಾದ ಗೋಪಾಲಕೃಷ್ಣ ಪೈ ಮತ್ತು ಕೆ ಪ್ರೇಮಾನಂದ ಪೈ ಅವರು ಶ್ರೀ ಚಿತ್ರವನ್ನು ನವೀಕರಿಸಿ ನ್ಯೂ ಚಿತ್ರ ಅನ್ನೋ ಹೆಸರು ಮರು ನಾಮಕರಣ ಮಾಡ್ತಾರೆ. ಈ ವೇಳೆ 600 ಸೀಟುಗಳ ಜೊತೆ ಬೆಸ್ಟ್ ಸ್ಟೀರಿಯೋ ಫೋನಿಕ್ ಸೌಂಡ್ ಸಿಸ್ಟಮ್ ಅನ್ನು ಇಲ್ಲಿ ಅಳವಡಿಸಲಾಗುತ್ತೆ. ಅದೊಂದಿಗೆ ಭಾರಿ ಜನಪ್ರಿಯತೆಯನ್ನು ಪಡೆದಿತ್ತು. ಎಲ್ಲಿಯವರೆಗೆ ಅಂದ್ರೆ ಅಕ್ಕಪಕ್ಕದ ಊರಿನ ಜನರು ಸೇರಿದಂತೆ ಪಕ್ಕದ ಕಾಲೇಜಿನ ವಿದ್ಯಾರ್ಥಿಗಳು ಇಂಗ್ಲಿಷ್ ಚಿತ್ರಗಳನ್ನು ವೀಕ್ಷಿಸಲು ಕ್ಲಾಸಿಗೆ ಬಂಕ್ ಹಾಕಿಯೂ ಇಲ್ಲಿಗೆ ಬರ್ತಾ ಇದ್ರು. ಅದೆಷ್ಟೋ ಬಾರಿ ಚಿತ್ರಮಂದಿರ ಹೌಸ್ಫುಲ್ ಆಗಿ ರಿಟರ್ನ್ ಹೋದ ಉದಾಹರಣೆಗಳು ಇವೆ. ಈ ಚಿತ್ರಮಂದಿರದಲ್ಲಿ ಟೈಟಾನಿಕ್ ಸೇರಿದಂತೆ ಅದೆಷ್ಟೋ ಚಿತ್ರಗಳು ಶತದಿನೋತ್ಸವವನ್ನು ಆಚರಿಸಿಕೊಂಡಿದೆ. ಹಾಗೆ ರಾಮ್ ತೇರಿ, ಗಂಗಾ ಮೇಲಿ, ಜುರಾಸಿಕ್ ಪಾರ್ಕ್, ಎಂಟರ್ ದಿ ಡ್ರ್ಯಾಗನ್, ಸೌತ್ ಆಫ್ ಮ್ಯೂಸಿಕ್ ಸೇರಿದಂತೆ ಅನೇಕ ಚಿತ್ರಗಳು ಅರ್ಧಶತಕವನ್ನು ಪೂರೈಸಿದೆ. ಹಾಗೆ ಸಂತ ಜ್ಞಾನೇಶ್ವರ ಎಂಬ ಹಿಂದಿ ಸಿನಿಮಾ ಇಲ್ಲಿ ಅನೇಕ ವಾರಗಳ ಪ್ರದರ್ಶನವನ್ನು ಕಂಡಿದೆ. ಮುಖ್ಯವಾಗಿ ಕನ್ನಡದ ಇಜ್ಜೋಡು 75 ದಿನಗಳ ಪ್ರದರ್ಶನವನ್ನು ಕಂಡೇತು ಇದೇ ಚಿತ್ರಮಂದಿರದಲ್ಲಿ. ಹಾಗೆ ತುಳುವಿನ ಒರಿಯಂತುಂಡ ಒರಿಯಗಾಪುಜಿ ಸೆಂಟ್ರಲ್ ಚಿತ್ರಮಂದಿರದಿಂದ ಎತ್ತಂಗಡಿಯಾಗಿ ಇಲ್ಲೇ ಶತದಿನೋತ್ಸವದ ಸಂಭ್ರಮವನ್ನು ಆಚರಿಸಿಕೊಂಡಿತು. ಇದರೊಂದಿಗೆ ಕೊಂಕಣಿ, ತಮಿಳ್, ತೆಲುಗು, ಮಲಯಾಳಂ ಭಾಷೆಯ ಹೆಸರುವಾಸಿ ಚಿತ್ರಗಳು ಇಲ್ಲೇ ಪ್ರದರ್ಶನಗೊಂಡಿವೆ. ಹಾಗೆ ವಯಸ್ಕರ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಂಡಿದ್ದು ಮಾತ್ರವಲ್ಲದೆ ಶತದಿನೋತ್ಸವವನ್ನು ಆಚರಿಸಿಕೊಂಡಿದೆ. ಯಾವಾಗ ಮಂಗಳೂರಿಗೆ ಮಲ್ಟಿಪ್ಲೆಕ್ಸ್ ಲಗ್ಗೆ ಇಟ್ಟಿತು ಒಂದೇ ಚಿತ್ರಕ್ಕೆ ಶನಿ ವಕ್ಕರಿಸಿದಂತಾಯಿತು. ಒಂದು ಕಾಲದಲ್ಲಿ ಆಂಗ್ಲ ಚಿತ್ರಗಳನ್ನೇ ಪ್ರದರ್ಶಿಸುತ್ತಿದ್ದ ನ್ಯೂ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ಗಳು ಆವಳಿ ಕೊಡಲಾರಂಭಿಸಿತು. ಇದರಿಂದಾಗಿ ಇಂಗ್ಲಿಷ್ ಚಿತ್ರಗಳ ಸ್ಕ್ರೀನಿಂಗ್ಗೆ ಭಾರಿ ತೊಡಕು ಉಂಟಾಯಿತು. ಕೊನೆಗೆ ಮಲ್ಟಿಪ್ಲೆಕ್ಸ್ಗಳ ಜೊತೆ ಪೈಪೋಟಿ ನಡೆಸುವುದೇ ಅಸಾಧ್ಯವಾಯಿತು. ಹೀಗಾಗಿ 2000 ಇಸವಿಯಲ್ಲಿ ಅನಿವಾರ್ಯವಾಗಿ ಬಿ ಗ್ರೇಡ್ ಚಿತ್ರಗಳ ಪ್ರದರ್ಶನ ಮಾಡಬೇಕಾದ ಪ್ರಸಂಗ ಎದುರಾಯಿತು. ಆದರೆ ಇದು ಕೂಡ ಅಷ್ಟೇನು ಕ್ಲಿಕ್ ಆಗಲೇ ಇಲ್ಲ. ಬಿ ಗ್ರೇಡ್ ಮತ್ತು ಲೋ ಕ್ಲಾಸ್ ಚಿತ್ರಗಳನ್ನು ಪ್ರದರ್ಶಿಸಿ ಚಿತ್ರಮಂದಿರದ ಘನತೆಗೆ ಧಕ್ಕೆ ತರುವುದು ವಿಠಲ್ ದಾಸ್ ಪೈ ಅವರ 3ನೇ ತಲೆಮಾರಿನ ಮಾಲೀಕರಾದ ದೇವದಾಸ ಪೈ ಮತ್ತು ಶಂಕರ್ ಪೈ ಬ್ರದರ್ಸ್ಗೆ ಇಷ್ಟವಿಲ್ಲದಿದ್ದರೂ ಇದು ಅನಿವಾರ್ಯವಾಗಿತ್ತು. ಮುಖ್ಯವಾಗಿ ಇಲ್ಲಿ ಚೈನೀಸ್ ಕಾಮಸೂತ್ರ ಅನ್ನೋ ಸಿನಿಮಾ 250 ದಿನಗಳ ಪ್ರದರ್ಶನವನ್ನು ಕಂಡಿದೆ. ಒಂದು ಕಾಲದಲ್ಲಿ ಇಂಗ್ಲಿಷ್ ಚಿತ್ರ ಅಂದ್ರೆ ನ್ಯೂ ಚಿತ್ರ ಅಂದ್ರೆ ಇಂಗ್ಲಿಷ್ ಸಿನಿಮಾ ಎಂದಾಗಿತ್ತು. ಆದ್ರೆ ಬರುತ್ತಾ ಇಂಗ್ಲಿಷ್ ಚಿತ್ರ ಅಂದ್ರೆ ಮಲ್ಟಿಪ್ಲೆಕ್ಸ್ ಅಂದ್ರೆ ಇಂಗ್ಲಿಷ್ ಸಿನಿಮಾ ಎಂದಾಯ್ತು. ಅವಾಗ ಮಲ್ಟಿ ಸ್ಕ್ರೀನ್ಗಳಿಗೆ ನ್ಯೂ ಚಿತ್ರ ಪೈಪೋಟಿ ಕೊಡೋದು ಕಷ್ಟವಾಯಿತು. ಹಾಗಂತ ಬಿ ಗ್ರೇಡ್ ಚಿತ್ರಗಳನ್ನು ಮುಂದುವರಿಸಿ ನ್ಯೂ ಚಿತ್ರದ ಹೆಸರಿಗೆ ಮಸಿ ಬಳಿಯೋದು ಪೈ ಬ್ರದರ್ಸ್ಗೆ ಇಷ್ಟವಿರಲಿಲ್ಲ. ಇದರೊಂದಿಗೆ ಮೋದಿಯ ಡಿಮೋನಿಟೈಸೇಷನ್ ಕೂಡ ಚಿತ್ರಮಂದಿರದ ನಿರ್ವಹಣೆಗೆ ಪೆಟ್ಟು ಕೊಟ್ಟಿತು. ಹೀಗಾಗಿ ಚಿತ್ರಮಂದಿರವನ್ನು ಸ್ಥಗಿತಗೊಳಿಸಲು ಮುಂದಾದ್ರು ಪೈ ಬ್ರದರ್ಸ್.
ಇನ್ನು ಈ ಚಿತ್ರಮಂದಿರ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಕಾರ್ಶೀಟ್ ಮತ್ತು ಕುದ್ರೋಳಿ ನಡುವಿನ ಈ ಪ್ರದೇಶಕ್ಕೆ ನ್ಯೂ ಚಿತ್ರ ಎಂದೇ ಕರೆಯಲಾಗುತ್ತೆ. ಏನೇಯಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಸ್ಥಾಪನೆಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲ ಚಿತ್ರಮಂದಿರ ಅನ್ನೋ ಖ್ಯಾತಿಗೊಳಗಾಗಿದ್ದ ನ್ಯೂ ಚಿತ್ರ ಇದೀಗ ನೆನಪು ಮಾತ್ರ. ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಸ್ಟೋರಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇವೆ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ.